ನಟ ನಿರ್ದೇಶಕ ನವೀನ್ ಕೃಷ್ಣ ಪತ್ನಿಯ ಸಹೋದರಿ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ। ಮನೆ ಬಿಟ್ಟು ಒಬ್ಬರೇ ಮನೆಯಿಂದ ನಡೆಕೊಂಡು ಹೋಗಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ। ಆಕೆ ಆಧ್ಯಾತ್ಮದ ಕಡೆ ಕೂಡ ತನ್ನ ಒಲವನ್ನ ಇಟ್ಟಿದ್ರು ಅನ್ನೋದು ಕೂಡ ಇದೀಗ ಬಹಿರಂಗ ಆಗಿದೆ। ಆದರೆ ಒಬ್ಬರೇ ಮನೆ ಬಿಟ್ಟು ಹೋಗಿರೋ ದೃಶ್ಯ ಆತಂಕಕ್ಕೆ ಕಾರಣ ಆಗಿದೆ। ನಟ ಮತ್ತು ನಿರ್ದೇಶಕ ನವೀನ್ ಕೃಷ್ಣ ಅವರ ಪತ್ನಿಯ ಸಹೋದರಿ ಇವರು ಇದೀಗ ನಾಪತ್ತೆಯಾಗಿದ್ದಾರೆ। ಅವರನ್ನು ಹುಡುಕಿಕೊಡಿ ಅಂತ ಹೇಳಿ ಪೊಲೀಸರ ಮೊರೆ ಹೋಗಿದ್ದಾರೆ ನವೀನ್ ಕೃಷ್ಣ ಅವರ ಪತ್ನಿ, ಅವರ ಕುಟುಂಬಸ್ಥರು। ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ। ನಟನ ನಾದಿನಿ ನೀತಾ ಪವಾರ್ ಅವ್ರಿಗೋಸ್ಕರ ಈಗಾಗಲೇ ಕುಟುಂಬಸ್ಥರು ಕೂಡ ಹುಡುಕಾಡ್ತಿದ್ದಾರೆ, ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ। ಇದೇ ತಿಂಗಳ 17ನೇ ತಾರೀಕು ಅವರು ಮನೆ ಬಿಟ್ಟು ಹೋಗಿದ್ರು, ಪತಿ ಮಗಳನ್ನು ಬಿಟ್ಟು ಮನೆ ತೊರೆದಿದ್ದಾರೆ। ಇತ್ತೀಚೆಗೆ ಆಧ್ಯಾತ್ಮದ ಕಡೆ ಬಹಳಷ್ಟು ಒಲವನ್ನಿಟ್ಟುಕೊಂಡಿದ್ರು, ಎಲ್ಲೇ ಇದ್ರು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೂಡಲೇ ಮನೆಗೆ ಬನ್ನಿ ಅಂತ ಹೇಳಿ ಕುಟುಂಬಸ್ಥರು ಮನವಿ ಮಾಡ್ಕೊಳ್ತಿದ್ದಾರೆ। ಪದೇ ಪದೇ ದೇವಸ್ಥಾನಕ್ಕೆ ಹೋಗ್ತಿದ್ರು ಅನ್ನೋದು ಕೂಡ ಕುಟುಂಬಸ್ಥರ ಮಾಹಿತಿ ಇದೆ। ಇತ್ತೀಚೆಗೆ ಅವರು ಜಿಗುಪ್ಸೆಗೆ ಕೂಡ ಒಳಗಾಗಿದ್ರು ಅನ್ನೋ ಡೀಟೇಲ್ ಕೂಡ ತಿಳಿದು ಬಂದಿದೆ। ಗಮನಿಸ್ತಾ ಇದ್ದೀರಲ್ಲ, ಇದು 17ನೇ ತಾರೀಕು ಇದೇ ತಿಂಗಳು 2023 ಮಧ್ಯಾಹ್ನ 2 ಗಂಟೆ 58 ನಿಮಿಷ ಅಂದರೆ 3 ಗಂಟೆಯ ಸುಮಾರಿಗೆ ಆಕೆ ಒಬ್ಬಾಕೆಯ ನಡೆದುಕೊಂಡು ಹೋಗ್ತಾ ಇದ್ದಂಥ ದೃಶ್ಯ, ಈ ದೃಶ್ಯದ ನಂತರ ಆಕೆ ಕಣ್ಮರೆಯಾಗಿದ್ದಾರೆ। ಅಂದರೆ ಎಲ್ಲಿದ್ದಾರೋ ಗೊತ್ತಿಲ್ಲ। ಈ CCTV ದೃಶ್ಯವೇ ಅವರ ಕೊನೆಯ ಗುರುತು ಅಥವಾ ಕೊನೆಯ ಬಾರಿಗೆ ಅವರು ಪತ್ತೆಯಾಗಿರುವಂಥದ್ದು। ಅದಾದಮೇಲೆ ಆಕೆ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಯಾವುದೇ ಡೀಟೇಲ್ಗಳಿಲ್ಲ। ಸದ್ಯಕ್ಕೆ ಆಕೆಯನ್ನು ಹುಡುಕಿಕೊಡುವಂತೆ ಪೊಲೀಸರು ಮೊರೆ ಹೋಗಿದ್ದಾರೆ। ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ।